ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ರಕ್ತ ಮತ್ತು ಮಾಂಸ ರೀಪ್ರಿಂಟ್ಸ್ ಪುಟ ಸಿಕ್ಸ್ ಒನ್ ಒನ್ ಪುಟದ ಸಂಖ್ಯೆ ನೂರ ಅರವತ್ತೆಂಟು ನೂರ ಅರವತ್ತ ಒಂಬತ್ತು ಸತ್ಯವನ್ನು ಗೌಪ್ಯವಾಗಿ ವ್ಯಕ್ತಪಡಿಸುವುದು ನಮ್ಮ ಕರ್ತನ ಪದ್ಧತಿಯಾಗಿತ್ತು ಹಾಗೂ ಹಲವರಿಗೆ ಇದು ಅತಿ ಮಾರ್ಮಿಕವಾಗಿರುವುದು ಇದನ್ನು ಕೇಳಿದಾಗ ಯಹೂದ್ಯರು ಬೆರಗಾಗಿ ಹೀಗೆ ಹೇಳಿದರು ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಮತ್ತು ಕ್ರಿಸ್ ಶಿಷ್ಯರಲ್ಲಿ ಅನೇಕರು ಗುಣಗುಟ್ಟುವವರಾಗಿ ಹೀಗಂದರು ಇದು ಕಠಿಣವಾದ ಮಾತು ಇದನ್ನು ಯಾರು ಕೇಳಾರು ಅಲ್ಲದೆ ಈ ದಿನವೂ ಯೇಸುವು ಹೇಳದುದರ ಅರ್ಥವು ಅವರು ಅಕ್ಷರ ಸಹ ಆತನ ಶರೀರದ ಮಾಂಸವನ್ನು ತಿನ್ನುವುದಲ್ಲವೆಂಬುವುದನ್ನು ಸಾಧಾರಣವಾಗಿ ಗ್ರಹಿಸಿಕೊಂಡಿದ್ದರೂ ಆತನು ಹೇಳಿದುದರ ಅರ್ಥವೇನೆಂಬುವುದರ ಸ್ಪಷ್ಟವಾದ ಕಲ್ಪನೆ ಯಾರಿಗೂ ಇರುವುದಿಲ್ಲ ತನ್ನ ಮಾತುಗಳು ಆತ್ಮವಾಗಿರುವುದು ಅಥವಾ ಆತ್ಮಿಕ ವಿಷಯಕ್ಕೆ ಸಂಬಂಧಿಸಿರುವುದೆಂದು ಒಡೆಯನು ಹೇಳಿರುವ ಕಾರಣ ಈ ಅಕ್ಷರಶಃವಾದ ಮಾತುಗಳಿಗೆ ವಿರುದ್ಧವಾಗಿರುವುಗಳಲ್ಲಿ ಅರ್ಥವನ್ನು ಹುಡುಕಬೇಕೆಂಬ ಆತುರದ ತೀರ್ಮಾನಕ್ಕೆ ಕೆಲವರು ಬಂದಿರುವರು ಮತ್ತು ಇಂಥವರು ರಕ್ತ ಮತ್ತು ಮಾಂಸ ಎಂಬುವುದರ ಅರ್ಥ ಆತ್ಮಿಕ ಸ್ವಭಾವವೆಂದು ತೀರ್ಮಾನಿಸಿಕೊಂಡಿರುವರು ಆದರೆ ತನ್ನ ಮಾತುಗಳು ಆತ್ಮಿಕವಾದವುಗಳು ಮಾಂಸವಲ್ಲ ಎಂದು ಯೇಸುವು ಹೇಳಿದ ಅಂಶವನ್ನು ಅವರು ಕಡೆಗಣಿಸಿರುವರು ರಕ್ತ ಮತ್ತು ಮಾಂಸ ಎನ್ನುವಾಗ ಕರ್ತನು ಆತ್ಮಿಕ ಸ್ವಭಾವವನ್ನು ಉಲ್ಲೇಖಿಸಿರಲಿಲ್ಲವೆಂಬುದನ್ನು ಆತನ ಮಾತುಗಳೆಲ್ಲವನ್ನೂ ಜ್ಞಾಪಿಸಿಕೊಳ್ಳುವಾಗ ಸುಲಭವಾಗಿ ಕಾಣಬಹುದು ನನ್ನ ಮಾಂಸವನ್ನು ನಾನು ಲೋಕದ ಜೀವಕ್ಕೋಸ್ಕರ ಕೊಡುತ್ತೇನೆ ಎಂದು ಆತನು ಹೇಳಿದಾಗ ತನ್ನ ಆತ್ಮಿಕ ಸ್ವಭಾವವನ್ನು ಕೊಡುವೆನೆಂಬ ಅರ್ಥದಲ್ಲಿ ಹೇಳಿದ್ದಾನೆ ಹಾಗಿದ್ದಲ್ಲಿ ಆತನು ಅದನ್ನು ನಮಗೆ ಕೊಟ್ಟಿದ್ದಲ್ಲಿ ಆತನಿಗೆ ಈಗ ಆತ್ಮಿಕ ಸ್ವಭಾವವಿರುತ್ತಿರಲಿಲ್ಲ ಏಕೆಂದರೆ ಆತನು ತನಗಿದ್ದುದೆಲ್ಲವನ್ನೂ ಕೊಟ್ಟು ಬಿಟ್ಟಿದ್ದನು ಎಂಬುವುದು ನಮ್ಮ ನೆನಪಿನಲ್ಲಿರುವುದು ಇದು ಲೋಕದ ಜೀವಕ್ಕಾಗಿ ತನ್ನ ದೈವಿಕ ಸ್ವಭಾವದಲ್ಲಿರುವುದನ್ನೆಲ್ಲ ಕೊಟ್ಟು ಬಿಟ್ಟಿದ್ದನೆಂಬ ಅರ್ಥ ಕೊಡುವುದಿಲ್ಲ ಇದೇ ವಿಷಯವನ್ನು ಮತ್ತೊಂದು ಸಾರಿ ಆತನು ಹೇಳಿದ್ದು ಇದು ನಿಮಗಾಗಿ ಮುರಿಯಲ್ಪಡುವ ನನ್ನ ದೇಹ ಇದು ನನ್ನ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಇದು ಆತ್ಮೀಕ ಸ್ವಭಾವವೆಂಬ ಅರ್ಥ ಕೊಡುತ್ತದೆಂದು ಯಾರಿಗೆ ತಾನೇ ಒಂದು ಕ್ಷಣವಾದರೂ ಭಾವಿಸಿಕೊಳ್ಳಲು ಸಾಧ್ಯ ಮರಣವನ್ನು ಅನು ಮರಣವನ್ನು ಅನುಭವಿಸುವುದರ ಮೂಲಕ ಯಜ್ಞಾರ್ಪಿತವಾಗುವುದಕ್ಕಾಗಿ ಸಿದ್ಧ ಮಾಡಲ್ಪಟ್ಟ ದೇಹವು ಮುರಿಯಲ್ಪಟ್ಟು ಸುರಿಸಲ್ಪಟ್ಟದ್ದು ಆತ್ಮೀಕವಾದುದ್ದೇ ಅಥವಾ ಶಾರೀರಿಕವಾದುದ್ದೇ ಯಾವುದೆಂದು ನೀವು ನೆನೆಸುವಿರಿ ಇಲ್ಲಿನ ಹಾಗೂ ಸತ್ಯಭೇದದ ಇತರ ಹೇಳಿಕೆಗಳ ದೃಷ್ಟಿಯಿಂದ ಎಲ್ಲರೂ ತಿನ್ನುವ ಸಲುವಾಗಿ ಮುರಿಯಲ್ಪಟ್ಟದ್ದು ಆತ್ಮಿಕ ಸ್ವಭಾವವೆಂಬುದು ಯೇಸುವಿನ ಮಾತಿನ ಅರ್ಥವೆಂದು ಯಾರು ವ್ಯಾಖ್ಯಾನ ಮಾಡದಿರಲಿ ಆತನು ಹೇಳಿದ್ದುದು ಏನೆಂಬುವುದು ನಮಗೆ ಹೇಳಲು ಸಾಧ್ಯವಿಲ್ಲ ಎಂದು ಕೆಲವು ಯಹುದ್ಯರು ಹೇಳಿದ ಹಾಗೆ ಅರಿಕೆ ಮಾಡುವುದು ನಮಗೆ ಉತ್ತಮ ಆದರೆ ಬೇರೆ ಕೆಲವರು ಸಲಹೆ ಮಾಡುವುದೆಂದರೆ ರಕ್ತ ಮಾ ರಕ್ತ ಮಾಂಸವೆಂದು ಇಲ್ಲಿ ಉಪಯೋಗಿಸಿರುವುದು ನೈತಿಕವಾದ ಪರಿಪೂರ್ಣತೆಯ ಬಗ್ಗೆ ಉಲ್ಲೋ ಉಲ್ಲೇಖಿಸುವುದೆಂದು ಮತ್ತು ಎಲ್ಲರೂ ಏಸುವಿನ ನೈತಿಕವಾದ ಪರಿಪೂರ್ಣತೆಯನ್ನು ತಿನ್ನಬೇಕು ಅಥವಾ ಸ್ವೀಕರಿಸಬೇಕು ಇಲ್ಲವಾದಲ್ಲಿ ಅವರಲ್ಲಿ ಜೀವವಿರುವುದಿಲ್ಲವೆಂದು ಇತರರು ಸಲಹೆ ಮಾಡಿರುವುದು ಏಸುವಿನ ಮಾತಿನ ಅಭಿಪ್ರಾಯಕ್ಕೆ ಬಹುದೂರವಾದದ್ದಾದರೂ ನಿತ್ಯ ಜೀವವನ್ನು ಪಡೆಯಲು ಎಲ್ಲರೂ ನೈತಿಕ ಗುಣವನ್ನು ಹೊಂದಿರಬೇಕೆಂಬುವುದು ಸತ್ಯ ಹೀಗಿದ್ದರೂ ಇವು ಈಗ ಪರಿಗಣನೆಗೆ ಮಾಡುತ್ತಿರುವ ನಮ್ಮ ಕರ್ತನ ಮಾತಿನ ಅರ್ಥವಾಗಿರುವುದಿಲ್ಲ ಈಗ ನಾವು ಇದನ್ನು ಪರೀಕ್ಷಿಸಿ ನೋಡೋಣ ನಮಗಾಗಿ ತ್ಯಜಿಸಲ್ಪಟ್ಟದ್ದು ಕೊಡಲ್ಪಟ್ಟದ್ದು ಅಥವಾ ಮುರಿಯಲ್ಪಟ್ಟದ್ದು ಏಸುವಿನ ನೈತಿಕ ಪರಿಪೂರ್ಣತೆಯೇ ಖಂಡಿತವಾಗಿಯೂ ಅಲ್ಲ ನೈತಿಕ ಪರಿಪೂರ್ಣತೆಯನ್ನು ಮುರಿಯಲ್ಪಡುವುದು ಇಲ್ಲವೇ ವರ್ಜಿಸುವುದು ಅಥವಾ ತ್ಯಜಿಸುವುದು ನೈತಿಕವಾಗಿ ಅಪರಿಪೂರ್ಣವಾಗುವುದು ಎಂದಾಗುತ್ತದೆ ಆದುದರಿಂದ ಆತ್ಮ ಅಥವಾ ಯೇಸುವಿನ ಮಾತಿನ ಅರ್ಥವು ನಾವು ಆತನಲ್ಲಿರುವ ದೈವಿಕ ಸ್ವಭಾವವನ್ನು ಇಲ್ಲವೇ ಆತನ ನೈತಿಕ ಗುಣಗಳನ್ನು ತಿನ್ನಬೇಕೆಂಬುವುದಲ್ಲವೆಂಬುವುದು ಸ್ಪಷ್ಟವಾಗುತ್ತದೆ